ಗೋಲ್ಡ್ ಮೆಡಲ್ ಪಡೆದಂಥ ವಿದ್ಯಾರ್ಥಿನಿ ಅವಳು. ಅವಳಿಗೆ ಈ ರೀತಿ ವರದಕ್ಷಿಣೆ ಕಿರುಕುಳ ಬಿಡಲಿಲ್ಲ. ಅವಳು ಕೊನೆಗೆ ಸಾವಿನ ಅಪ್ಪಿತ್ತು. ಈಗ ಅವನ ಹುಡುಗನೊಬ್ಬನ ಬಂಧಿಸಿದ್ದಾರೆ. ಇನ್ನು ತಂದೆ ತಾಯಿನ ಇನ್ನು ಯಲಹಂಕ ಪೊಲೀಸ್ ಸ್ಟೇಷನ್ ಉಪನಗರದಲ್ಲಿ FIR ದಾಖಲಾಗಿದೆ. ಇನ್ನುವರೆಗೂ ತಂದೆ ತಾಯಿನ ಅರೆಸ್ಟ್ ಮಾಡ್ತಾ ಇಲ್ಲ. ಏನ ನಾವು ಕೇಳಕ್ಕೆ ಹೋದ್ರೆ ಎಲ್ಲ ಕುಂಟು ನೆಪ್ಪುಗಳು ಹೇಳ್ತಾ ಬರ್ತಾ ಇದ್ದಾರೆ ಅವರು. ಇಮಿಡಿಯೇಟ್ ಆಗಿ ತಂದೆ ತಾಯಿನ ಅರೆಸ್ಟ್ ಮಾಡ್ಬೇಕನ್ನೋದೇ ನಮ್ದು ನಮ್ಮ ತಂದೆಯವರು ಕೂಡ ಮಾಜಿ ಸೈನಿಕರು. ಅಂಥವ್ರಿಗೇನೆ ಈ ರೀತಿ ಆಗ್ತಾ ಇದೆ. ಇನ್ನು ಸಾಮಾನ್ಯವ್ರ ಗತಿ ಏನು? ಅವಳು ಎರಡು ಗೋಲ್ಡ್ ಮೆಡಲ್ ಮೆಡಲ್ ಹೊಡೆದಂಥ ಅವಳಿಗೆ ಈ ರೀತಿ ಆದರೆ ಇನ್ನು ಸಾಮಾನ್ಯ ಮಹಿಳೆಯರು ಹೆಂಗೆ ಅನ್ಬಿಟ್ಟು ನಮ್ಮ ಚಿಕ್ಕನಹಳ್ಳಿ ಮಹಿಳಾ ವಿಶ್ವವಿದ್ಯಾಲಯದ ಗೋಲ್ಡ್ ಮೆಡಲ್ ವಿದ್ಯಾರ್ಥಿನಿ. ಮದುವೆಯಾಗಿ ಎರಡೂವರೆ ತಿಂಗಳಾಯಿತು. ಎರಡೂವರೆ ತಿಂಗಳಲ್ಲೇ ನಾವು ಇವತ್ತು ಹೆಣವಾಗಿ ಅಕ್ಕಿ ಬಿದ್ದಿದ್ದಾಳೆ. ಅವಳೇ ಸುಸೈಡ್ ಮಾಡ್ಕೊಂಡಿದ್ದಾಳು ಅಥವಾ ಅವಳನ್ನ ಸಾಯಿ ಹೊಡೆದು ಸುಸೈಡ್ ಮಾಡ್ಕೊಂಡ ಥರನೇ ಒಂದು ಸೀನ್ ಕ್ರಿಯೇಟ್ ಮಾಡಿದರು ಅನ್ನೋದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು. ಇದುವರೆಗೂ ಅವರ ಮನೆಯಲ್ಲಿ ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡಬೇಕು ಅಂತವ್ರಿಗೆ ಒಂದು ನ್ಯಾಯ ಕೊಡಬೇಕು. ಅವರೊಂದು ಎಕ್ಸ್ ಸರ್ವಿಸ್ನ ಮಗಳು, ಅವ್ರ ತಂದೆ ಇಲ್ಲ. ಅವರು ನಮ್ಮ ದೇಶ ಕಾಯುವುದರಲ್ಲಿ ತಮ್ಮ ಜೀವನವನ್ನು ಕಳ್ಕೊಂಡ್ರು. ಅಂಥ ಒಂದು ದೇಶಕ್ಕೆ ಸೇವೆ ಸಲ್ಲಿಸಿದಂಥ ಯೋಧನ ಮಗಳಿಗೆ ಈ ಒಂದು ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಅವರು ತಂದೆಯ ಸ್ಥಾನದಲ್ಲಿ ನಿಂತು ನಾವೆಲ್ಲ ಮಹಿಳೆಯರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅವಳಿಗೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಬಿಡುವುದಿಲ್ಲ ಅಂತೇಳಿ ಈ ಮೂಲಕ ನಾನು ತಮ್ಮ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕಿರಾಣಿ ಅಂಗಡಿಗೆ ಅದನ್ನ ದೂಕು ಗಾಡಿ ಒಳಗೋ ಚಕ್ರೆ ಗಾಡಿ ಒಳಗೋ ಎತ್ತರ ಗಾಡಿ ಒಳಗೋ ತಗೊಂಡು ಹೋಗಿ ಕಿರಾಣಿ ಅಂಗಡಿ ಮುಟ್ಸುವಂತವ್ರು ಯಾರು ಅಲ್ವಾ? ಅಲ್ಲಿ ಮುಗಿಸಿದ ನಂತರ ನಮ್ಮ ಮಕ್ಕಳು 10 ರೂಪಾಯಿ ಕೊಟ್ಟು ಒಂದು ಬಿಸ್ಕಿಟ್ ಬಂಡಲ್ ತಗೊಂಡು ಬರ್ತಾರೆ. ಅಂದ್ರೆ ಒಬ್ಬ ರೈತ ಬಾಯಿಂದೋಳ ಬೆಳೆಯೋದ್ರಿಂದ ಹಿಡಿದು ವ್ಯಾಪಾರ ವಹಿವಾಟಿನಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುವಂತವರು ಶ್ರಮಜೀವಿ ಹಮಾಲಿ ಕಾರ್ಮಿಕರು. ಅವರು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಬಹುತೇಕ ಎಲ್ಲ ನಗರಗಳಲ್ಲಿ ಹಮಾಲಿ ಕಾರ್ಮಿಕರ ಸಂಘವನ್ನು ಕಟ್ಟಿಕೊಂಡು ವ್ಯಾಪಾರಸ್ಥರ ಸಂಘದ ಜೊತೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ಕೂಲಿ ಒಪ್ಪಂದ ಮಾಡಿಕೊಂಡು ಅದರ ಪ್ರಕಾರ ಕೂಲಿಯನ್ನು ಪಡೆಯುವಂಥದ್ದು ಒಂದು ಸಾಮಾನ್ಯ ರೂಢಿ. ಆದರೆ ಬಿಜಾಪುರದಲ್ಲಿ ಕಿರಾಣಿ ಹಮಾಲಿ ಕಾರ್ಮಿಕರು ಮತ್ತು ಲಾರಿ ಹಮಾಲಿ ಕಾರ್ಮಿಕರಿಗೆ ಇತ್ತೀಚೆಗೆ ಲಾರಿ ಹಮಾಲಿ ಕಾರ್ಮಿಕರ ಸಂಘದವರು ಒಪ್ಪಂದ ಏನಾಗಿದೆ, ಒಪ್ಪಂದವನ್ನು ಮುರಿದು ಕೂಲಿಯನ್ನು ಹೆಚ್ಚಿಗೆ ಮಾಡಬೇಕಾಗಿತ್ತು, ವಾರಣಿಯನ್ನು ಹೆಚ್ಚಿಗೆ ಮಾಡಬೇಕಾಗಿತ್ತು ಇವತ್ತು ಮಾರ್ಕೆಟಿನ ಬೆಲೆ ಏರಿಕೆ ಆಧಾರದಲ್ಲಿ. ಆದರೆ ಅದನ್ನು ಹೆಚ್ಚಿಗೆ ಮಾಡುವುದನ್ನು ಬಿಟ್ಟು ಇರುವಂಥ ವಾರಣಿಯನ್ನು ಅರ್ಧಕ್ಕರ್ಧ ಇಳಿಸ್ತೀವಿ, ಬೇಕಾದ್ರದನ್ನು ಕೊಡ್ತೀವಿ, ಬೇಡಾದ್ರೆ ನೀವು ಹೋಗ್ರಿ ಅನ್ನುವಂಥ ರೀತಿಯಲ್ಲಿ ಲಾರಿ ಮಾಲಕರು ಇವತ್ತು ಬಿಜಾಪುರದಲ್ಲಿ ಮಾತಾಡ್ತಾ ಇರುವಂಥದ್ದು ಅತ್ಯಂತ ಕಾರ್ಮಿಕ ವಿರೋಧಿಯಾಗಿದೆ. ಇವತ್ತಿನ ಬೆಲೆ ಏರಿಕೆ ದಿನಮಾನದಲ್ಲಿ ಕಾರ್ಮಿಕರು ಬರುವ ಕೂಲಿಯಲ್ಲಿ ಬದುಕುವುದು ಇವತ್ತು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ನಾವು ಲಾರಿ ಮಾಲೀಕರ ಸಂಘಕ್ಕೂ ಕೂಡ ಕೇಳಿಕೊಂಡಿದ್ದೇವೆ, ಇರುವ ಒಪ್ಪಂದ ಮತ್ತು ವಾಡಿಕೆಯಂತೆ ಹಿಂದೆ ಯಾವ ವಾರಣಿ ಕೊಡ್ತಾ ಇದ್ರು, 40 ರೂಪಾಯಿ ಕೊಡ್ತಿದ್ರು, ಅದನ್ನು ಮುಂದುವರಿಸಬೇಕು ಅಂತಂದೇಳಿ ನಾವು ಬೇಡಿಕೊಂಡಿದ್ವಿ. ಆದರೆ ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೀವಿ. ಲಾರಿ ಮಾಲೀಕರ ಸಂಘಗಳನ್ನು, ಟ್ರಾನ್ಸ್ಪೋರ್ಟ್ ಮಾಲೀಕರ ಸಂಘಗಳನ್ನು ಮತ್ತು ಹಮಾಲಿ ಸಂಘಗಳು ಮತ್ತು ಕಾರ್ಮಿಕ ಇಲಾಖೆಗಳ ಅಧಿಕಾರಿಗಳ ಒಂದು ಜಂಟಿ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಬೇಕು. ಹಮಾಲಿ ಕಾರ್ಮಿಕರಾಗುವಂಥ ಈ ಅನ್ಯಾಯವನ್ನು ಸರಿಪಡಿಸಬೇಕು ಜಿಲ್ಲಾಡಳಿತ ಅಂತಂದೇಳಿ ನಾವು ಈ ಮೂಲಕ ಒತ್ತಾಯ ಮಾಡಲಿಕ್ಕಾಗಿ ಇವತ್ತು ಹಮಾಲಿ ಕಾರ್ಮಿಕರ ಈ ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಮಹೇಶ್ ಭತ್ತ, ಹಮಾಲಿ ಫೆಡರೇಷನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ವ್ಯಾಪಾರದ ಚಕ್ರದ ಹಿಂದೆ ಹಮಾಲಿ ಕಾರ್ಮಿಕರ ಶ್ರಮ ಇದೆ ಅನ್ನುವಂಥದ್ದನ್ನು ನಾವು ಅಲ್ಲಿ ಅರ್ಥ ಮಾಡಿಕೊಂಡು ಒಂದ್ ಕಡೆ ಕೆಲಸ ಬಂದ್ ಮಾಡಿದ್ರಂದ್ರೆ ಈ ಚಕ್ರ ಅಲ್ಲಿಗೆ ನಿಂತಕ್ಕೆ ಮೈ ಬಿಜಾಪುರ್ ಜರ್ಲಾಲ್ ಆರಿ ಹಮಾಲ್ ಮಾಜಿ ಅಧ್ಯಕ್ಷ. ಅಭಿ ತಕ್ ಮೈ 2000 ಸೇ ಲೇಕರ್ ಯಾ ತಕ್ ಜೊ ಹಮ್ ಕಾಮ ಕರ್ತೆ ಆತೆ ಥೆ, ಜೊ ಮಾಂಗನಿ ಹೋತಿ ಥಿ ವೋ ಮಾಂಗನಿ ಪೂರಾ ಕರ್ತೆ ಥೆ. ಅಭಿ 2015 ಕೆ ಅಂದರ್ ಮಾಂಗನಿ ಕೋ ಪೂರಾ ಕಿಯೆ ಔರ್ ಉಸ್ಕೆ ಬಾದ್ ಮೇ ಭಿ 2015 450 ರೂಪಾಯಿ ದೇಖ ಬೋಲ್ ಮಾನೆ ಥೆ. ಅಭಿ ವೋ ಮಾನೆ ಕೋ ಮೋಟರ್ ಮಾಲಕೋ ಕರ್ ರೇ ಜೊ ಉಸ್ಕೋ ಹಮ್ ನೀ ದೇನೆ ಕಾ ಹೋತಾ ಹಮಾರಿ ಕೋ 20 ರೂಪಾಯಿ ದೇಂಗೆ ಬೋಲ್ ಬೋಲ್.
इसी वजह से हम ये क्या है, ये सत्याग्रह माने। अब जो हमकी दो जब 45 रुपये देते हूँ बोले तो टन को 45 रुपये देते हूँ बोले तो हम तो चालू करने वाले नहीं, बोले तो हम सत्याग्रह रखने। मेरा नाम चांद साहब मोहदीन साहब ममतापुर माजी। और डीएनपी पोर्शन को मेरी शुरुआत करेंगे, एमडी जनरल मेडिसिन है हमें डीएनपी पोर्शन के लिए कर्नाटक राज्य में शुरू मार्ट प्रोसेसिंग ऐसी इन्हों अलॉटमेंट आगे ला इन्होंने एर तीन इन्होंने अलॉटमेंट डेफिनेट अलॉटमेंट आगे नानु 30 वर्ष अलमेंट मेडिकल कॉलेज प्रोफेसर निम्न प्रश्न और क्वेश्चन और सजेशन वॉन्ट ना हे फोन ಜನರಲ್ ಆಗಿ ಆರೋಗ್ಯ ದೃಷ್ಟಿಯಿಂದ ಏನೇ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು ಆರೋಗ್ಯವಾಗಿ ಜನರಲ್ ಆಗಿ ವೈಯಕ್ತಿಕ ಅನ್ನೋದು ಏನೇನು ನ್ಯೂನತೆಗಳ ಆರೋಗ್ಯ ದೃಷ್ಟಿಯಿಂದ ನಂಬರ್ 1 ಆಲ್ವೇಸ್ ಯು ಹ್ಯಾವ್ ಪಾಸಿಟಿವ್ ನನಗೆ ಬಿಪಿ 5 ಅಂತ ತಿಳ್ಕೊಬೇಕು ಬಿಪಿ 5 ಅಂತ ಹೇಳಿಲ್ಲ ಇವತ್ತು ನಿಮಗೆ 5 ಅಂತ ಅದನ್ನು ತಿಳಿಯ ಯಾವಾಗಲೂ ಡಯಾಬಿಟಿಸ್ 5 ಅಂತ ತಿಳ್ಕೊಳ್ಳಿ 15 ನೋಡಿ ಎಲ್ಲಿ ಹೋದಲ್ಲಿ ಏನು ನನಗೆ ಬಿಪಿ ಇತ್ತ ನನಗೆ ಬಿಪಿ ಇತ್ತ ಸಕ್ಕರೆ ಇತ್ತ ಒಂದು ಎರಡನೇ ನಿಮಗೆ ವಿಲ್ ಪವರ್ ಇರಲಿ ನನಗೆ ಬಿಪಿ ಇರಲಿ ಡಯಾಬಿಟಿಸ್ ಇರಲಿ ಐ ವಿಲ್ ಕಂಟ್ರೋಲ್ ಇಟ್ ಎರಡನೇ ಸರ್ ಎಲ್ಲ ಎಲ್ಲರೂ ಹೇಳಿದ್ರೆ ನೀವು ಬೇಕಾದಷ್ಟು ಕೆಲಸ ಮಾಡಿ ಬೇಕಾದಷ್ಟು ಯಾರೇ ಹೇಳಿದೀಗ ಪ್ಯೂರ್ ಕೊಡ್ತಾನೆ ಎಲ್ಲ ಬೇಕಾದ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಟ್ ವಿದಿನ್ ಯುವರ್ ಲಿಮಿಟೇಷನ್ ಯಾರೊಬ್ಬರು ಹೇಳ್ತಾರೆ ನೀವು 10 ಕಿಲೋಮೀಟರ್ ಹೋಗ್ಬರ್ರಿ 10 ಕಿಲೋಮೀಟರ್ ಹೋಗುತ್ತ ಆಫ್ಟರ್ 60 ಇಯರ್ಸ್ ನಿಮಗೆ ಹಾಕಿದ್ದೀನಿ ಅದು ನಿಮಗೆ ಆಗಿ ಬಂದರೆ ಅವ್ರು ಹೇಳ್ಯಾರಂತ ಹೋಗ್ಬೇಡ ನಿಮಗೆ ಕೆಪಾಸಿಟಿ ಎಷ್ಟೇ ತರ್ಸೋ 1 ಕಿಲೋಮೀಟರ್ ಹೋಗಿ ನಿಮಗೆ ಟಯರ್ಡ್ ಅಂತ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಡೇ ರೆಸ್ಟ್ ಆ್ಯಂಡ್ ಕಮ್ ಬ್ಯಾಕ್ ಅವ್ರು ಹೇಳ್ಯಾರಂತ ನೀವು 10 ಕಿಲೋಮೀಟರ್ ಇಂಡಿವಿಜುವಲ್ ವೇರಿಯೇಷನ್ ಇದೆ ಇವ್ರಿಗೆ ಡಯಾಬಿಟಿಸ್ ಇರ್ಬೋದು ಇವ್ರಿಗೆ ಇರ್ಬೋದು ನನಗೂ ಇರ್ಬೋದು ನಂದೇ ಕೆಪಾಸಿಟಿ ಬೇರೆ ಇವ್ರ ಕೆಪಾಸಿಟಿ ಬೇರೆ ಇವ್ರ ಕೆಪಾಸಿಟಿ ಡಿಫ್ರೆಂಟ್ ಇದೆ ಇನ್ನೊಂದು ನಮಗೂ ಡಯಾಬಿಟಿಸ್ ಇತ್ತು ಇನ್ನೊಂದು ನನಗೆ ರೋಗವು ಕಂಟ್ರೋಲ್ ಆಗೋದು ಅವ್ರ ರೋಗ ಕಂಟ್ರೋಲ್ ಆಗಬೇಕು ಏನು ನಮಗೆ ರೋಗ ಕಂಟ್ರೋಲ್ ಆಗ್ಬೋದು ನಿನಗೆ ಹೆಂಗೆ ಕಂಟ್ರೋಲ್ ಆಗೈತೆ ಅಂತೇಳಿ ಡೋಂಟ್ ಟೇಕ್ ದ ಬ್ಯಾಡ್ ಡಿಸಿಷನ್ ಆ್ಯಂಡ್ ಹೆಸಿ ಡಿಸಿಷನ್ ಆ್ಯಂಡ್ ವಾಂಟ್ ಚೇಂಜಿಂಗ್ ದಿ ಡಾಕ್ಟರ್ಸ್ ಡ್ರಗ್ ವೇರಿಯೇಷನ್ ಇಂಡಿವಿಜುವಲ್ ವೇರಿಯೇಷನ್ ಅದಕ್ಕೆ ನೀವೆಲ್ಲ ನೀವು ಪಾಸಿಟಿವ್ ಇಟ್ಟು ತೊಗೊಂಡು ಅದನ್ನು ಕಂಟ್ರೋಲ್ ಮಾಡಿದ್ರೆ ಏನು ಎಲ್ಲ ಕಂಟ್ರೋಲ್ ಆಗ್ತದೆ ಡಯಾಬಿಟಿಸ್ ನಲ್ಲಿ 8 ಪ್ರಕಾರಗಳಿದ್ದಾವೆ ಸರ್ ಡಯಾಬಿಟಿಸ್ ನಲ್ಲಿ ಅಂದ್ರೆ ನಿಮಗೆ ಡಯಾಬಿಟಿಸ್ ನಿಮಗೆ ಡಯಾಬಿಟಿಸ್ ಅಂದ್ರೆ ಸಣ್ಣ ಹುಡುಗರು ಆಗಿರ್ತಾವೆ ಲೆಸ್ ದನ್ 30 ನೀವು ಹೇಳ್ತೀರಿ ಒಂದು ಓಲ್ಡ್ ಏಜ್ ದಟ್ ಈಸ್ ಟೈಪ್ 2 ಡಯಾಬಿಟಿಸ್ ಅಂತ ಇನ್ನೊಂದು ಟೈಪ್ 1 ಸಣ್ಣ ಹುಡುಗರ ಇನ್ನೊಂದು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ಅಷ್ಟೇ ಬರ್ತದೆ ಪ್ರೆಗ್ನೆನ್ಸಿ ಇದ್ದ ಆಮೇಲೆ ಮಾತ್ರ ಅದು ಹೋಗ್ಬೋದು ಮತ್ತೆ ಮುಂದೋಗ್ಬೇಕು ಮತ್ತೆ ಇನ್ನೊಂದು ಈ ಡ್ರಗ್ಸ್ ಈಗ ಸ್ಟೀರಾಯ್ಡ್ ತೋರ್ತಿರ್ತಾರೆ ಮಾರ್ಕ್ ಸ್ಟೀರಾಯ್ಡ್ ಜಾಯಿಂಟ್ ಪೇನ್ ಸರ್ವಿಸ್ ಮಾರ್ಕ್ ಕಂಡೀಷನ್ ಅವರಿಗೆ ಡಯಾಬಿಟಿಸ್ ಬರ್ಬೋದು ಡ್ರಗ್ ಇಂಡ್ಯೂಸ್ ಅಂತೀವಿ ನಾವು ಈಗ ಡಿಫ್ಯೂ ಇರ್ತಾವ ಮೇಜರ್ ಬರೋದು ಟೈಪ್ 2 ಡಯಾಬಿಟಿಸ್ ಆಫ್ಟರ್ 60 ಡಯಾಬಿಟಿಸ್ ಇದ್ದವ್ರು ಕೆಲವೊಬ್ಬರಿಗೆ ಗಾಯಗಳು ಮಾಯಿಲ್ಲ ಅಂತಾರೆ ಆದ್ರೆ ನಮ್ಗೇನು ಗಾಯ ಆದ್ರೂ ಮಾತಾಡ್ಬಿಡ್ತಾವೆ ವೇರಿಯೇಷನ್ ಇರ್ತೇವೆ ಒಬ್ಬರು ಲೋಗು ಮಾಡ್ತೈತೆ ಒಬ್ಬರು ಲೋಗು ಮಾಡಿಲ್ಲ ಅದನ್ನ ಅವ್ರು ಇದ್ರ ಮೇಲೆ ಇರ್ತೈತೆ ಅದು ಕಂಟ್ರೋಲ್ ಅದೇ ಬಾದ್ ಮುಸ್ತವ್ರ ಎಲ್ಲ ಇದು ಮುಸ್ತವ್ರ ನಮ್ ತಿರುಗಾಡ್ದಾಗ ಕಡಿಮೆ ಹಾಂ
ಸ್ವೇಚ್ಛಾಚಾರದಿಂದ ಇವತ್ತು ನಾವು ನಮ್ಮ ಜೀವನವನ್ನು ಸಂಬಂಧಿಸಿದ್ವಿ. ಆದಾಗ್ಯೂ ಕೂಡ ಏನಾಗಿದೆ ಅಂತಂದ್ರೆ 1980 ತನಕ ನಮ್ಮ ದೇಶದ ಒಂದು ಏನು ಚುಕ್ರಾಣಿ ಅಂತ ಹೇಳ್ತೀವಿ, ಇವತ್ತು ಆಡಳಿತಾಂಗವಾಗಿರ್ಬೋದು, ಕಾರ್ಯಾಂಗವಾಗಿರ್ಬೋದು ಅಥವಾ ನ್ಯಾಯಾಂಗವಾಗಿರ್ಬೋದು, ಇವು ಮೂರು ಅಂಗಗಳು ಏನಂದ್ರೆ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅವಾಗ 1980 ಆಚೆ ಅಷ್ಟೊಂದು ಭ್ರಷ್ಟಾಚಾರ ನಾವು ಕಾಣ್ತಾ ಇರಲಿಲ್ಲ. ಎಲ್ಲರೂ ಕೂಡ ವಿಶ್ವಾಸದಿಂದ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಸೇವಕರಾಗಿರ್ಬೋದು, ಎಲ್ಲರ ಮೇಲೆ ನಮ್ಗೇನಿತ್ತು ವಿಶ್ವಾಸ ಇದೆ. ಅವ್ರು ಮಾಡ್ತಕ್ಕಂಥ ಕಾರ್ಯ ಕರ್ತವ್ಯ ಏನಪ್ಪ ಅಂದ್ರೆ ಒಳ್ಳೆಯ ನಮ್ಮ ಸೇವೆಗಾಗಿ ಅವರೆಲ್ಲರ ಕೊಟ್ಟಿದ್ದೀವಿ. ಅವ್ರು 80 ಈಚೆಗೆ ಏನಾಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಈ ಭ್ರಷ್ಟಾಚಾರದ ಒಂದು ತಾಂಡವಾಗ್ತದೆ. ಅದರ ಏನು ಇಲ್ಲ ಅಂತಲ್ಲ, ಆದರೆ ನಾನು ನಿಮ್ಮೆಲ್ಲ ಸಂಗೀತ ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾರಣ ಇನ್ನೊಂದೇನಂದ್ರೆ ಯಾಕೆ ಕಾಣಿಸ್ತಾ ಇದ್ದಿಲ್ಲ ಅನ್ನೋದಕ್ಕೆ ಹೇಗಂದ್ರೆ ನಾವು ಕೂಡ ಅಷ್ಟು ಶಿಕ್ಷಣವನ್ನು ಸಿಗ್ತಾವಿದ್ದೀವಿ. ದೇಶದೊಳಗೆ 1980 ಮುಂಚೆ ನಮ್ಮ ದೇಶದ ಸಾಕ್ಷರತೆ ಏನ್ಸಿತ್ತು ಅಂದ್ರೆ ಕೇವಲ 40%, 30-40% ಅಂದ್ರೆ ಕೇವಲ ಪಟ್ಟಣ ಪ್ರದೇಶಕ್ಕೆ ಮಾತ್ರ ಶಿಕ್ಷಣ ಸೀಮಿತವಾಗಿತ್ತು. ನಾವು ಗ್ರಾಮ ಪ್ರದೇಶದಲ್ಲಿ ಗ್ರಾಮೀಣದಲ್ಲಿ ಏನಪ್ಪ ಅಂದ್ರೆ ನಮ್ಮ ಮೂಲ ಸಚಿವರು ನಾವು ಮಾಡಿಕೊಂಡು ನಾವು ಶಿಕ್ಷಣಕ್ಕಾಗಿ ನಮ್ಮ ಹಿರಿಯರಾಗಿರ್ಬೋದು ಅಥವಾ ನಾವು ಕೂಡ ಅಷ್ಟು ಓದಿಕೊಳ್ಳಿಲ್ಲ. ಅದಕ್ಕಾಗಿ ಏನಾಯ್ತು ಸದಸ್ಯರೊಂದಿಗೆ ಈ ಪ್ರತಿ ದಿವಸ ಕಾರ್ಯಕ್ರಮವನ್ನು 10 ಮಹಾಪ್ರಸಾದ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಗೆ ಹಬ್ಬ ಎಲ್ಲರೂ ಕೂಡಿಕೊಂಡು ಸಹಮತದಿಂದ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೀವಿ. ಅದರ ಜೊತೆಗೆ ನಮ್ಮ ಗಣ್ಯಮಾನ್ಯರು ಸಹಿತ ಸಹಾಯ ಸಹಕಾರ ಇದಕ್ಕೆ ಎಲ್ಲವರೂ ಕೊಡುತ್ತಿದ್ದಾರೆ. ತಾಲೂಕಿನ ವಿಜಯನಗರ ಕಾಲೋನಿಯ ಶ್ರೀ ಅಂಬಾ ಭವಾನಿ ಉತ್ಸವ ಸಮಿತಿಯು ಇವತ್ತಿಗೆ ಈ ವರ್ಷಕ್ಕೆ 7 ಪಾದಾರ್ಪಣೆಯನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಅಧ್ಯಕ್ಷರಾದಂಥ ಕುಂಚನೂರು ರೋಡ್ ವಿಜಯನಗರ ಕಾಲೋನಿಯ ಶ್ರೀ ಅಂಬಾ ಭವಾನಿ ನವರಾತ್ರಿ ಉತ್ಸವದ ಸಮಿತಿ ವಿಜಯನಗರ ಕಾಲೋನಿ